मुरुगराजेंद्र महास्वामी पद के वंदिस्त भक्तादि पाद के वंदिस्त वेदिकेली हिरियर पाद के वंदिस्त राज्य उत्सव समय ಬಂದಂತ ಎಲ್ಲ ಭಕ್ತಾದಿಗಳಿಗೆ ಅಭಿಮಾನಿಗಳಿಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ತಿಳಿಸ್ತಾ ಈ ಕಾಂತಾರ ಸಿನಿಮಾದ ಮೊದಲ ಪ್ರಶಸ್ತಿ ಅದು ಮಹಾಸ್ವಾಮಿಗಳ ಕೈಯಿಂದ ಪದಗಳಂತೂ ಖಂಡಿತ ಸಿಗ್ತಾ ಇಲ್ಲ ಮಾಡಿದಂತ ಕೆಲಸಕ್ಕೆ ಒಂದು ಸಾರ್ಥಕತೆ ಸಿಗೋದು ಜನಗಳು ಒಪ್ಪಿ ಪ್ರಶಸ್ತಿಯನ್ನ ಮೀರಿ ಅದನ್ನ ನೀವು ಯಶಸ್ವಿಗೊಳಿಸೋದಿದೆಯಲ್ವಾ ಅದು ಇದು ನಮ್ಮ ಜವಾಬ್ದಾರಿಯನ್ನ ಹೆಚ್ಚುವಂತ ಕೆಲಸ ಈ ಪ್ರಶಸ್ತಿಗೆ ಇದೆ ಹಿಂದೆ ಕೊಟ್ಟಂತ ವ್ಯಕ್ತಿಗಳನ್ನು ನೋಡಿದಾಗ ಒಂದರ ಈ ಪಂಚೆ ಹಾಕೊಂಡು ಬಂದಿದ್ದು ಒಳ್ಳೆದಾಯ್ತು ಅಂತ ಅನ್ಸುತ್ತೆ ಒಳಗಡೆ ಕಾಲು ನಡಗದು ನಿಮ್ಗೆ ಕಾಣಿಸಲ್ಲ ಅದಕ್ಕೆ ಅಷ್ಟೊಂದು ಸರ್ವಶ್ರೇಷ್ಠವಾದಂತದ್ದು ಮಹಾಸ್ವಾಮಿಗಳ ಕೈಯಿಂದ ಎಲ್ಲ ಹಿರಿಯರ ಕೈಯಿಂದ ಅದನ್ನ ಪಡೆದುಕೊಳ್ಳೋದಕ್ಕೆ ನನಗೆ ಎಷ್ಟು ಅರ್ಹತೆ ಇದೆ ದೇವರನೇ ನನಗೆ ಗೊತ್ತಿಲ್ಲ ಆದರೆ ಈ ಪ್ರಶಸ್ತಿಯನ್ನ ಇದು ಕಾಂತಾರದಿಂದ ಗುರುತಿಸಿ ಕೊಟ್ಟಿರುವುದರಿಂದಾಗಿ ಈ ಪ್ರಶಸ್ತಿಯನ್ನ ಕೆಲವೊಂದಷ್ಟು ಜನರಿಗೆ ನಾನು ಅರ್ಪಣೆ ಮಾಡಬೇಕು ಮೊದಲನೇದಾಗಿ ಈ ಪ್ರಶಸ್ತಿಯನ್ನ ಕಾಂತಾರಕ್ಕೆ ಪ್ರೇರಣೆ ನಾವು ನಮ್ಮಂತ ದೈವ ದೈವ ಪಂಜುರ್ಲಿ ದೈವ ಗುಳಿಗ ಮಂಜುನಾಥ ಸ್ವಾಮಿ ಸ್ವಾಮಿ ಅಣ್ಣಪ್ಪ ಸ್ವಾಮಿ ಎಲ್ಲ ದೈವಕ್ಕೆ ದೇವರಿಗೆ ಅರ್ಪಣೆ ಮಾಡುತ್ತೇನೆ ಜೊತೆಗೆ ಇಡೀ ಈ ದೈವ ನರ್ತಕರು ಅಂತ ಯಾರಿದ್ದಾರೆ ಇಡೀ ನಮ್ಮ ದೈವ ನರ್ತಕರ ಕುಟುಂಬ ಆ ಸಮುದಾಯಕ್ಕೆ ಈ ಪ್ರಶಸ್ತಿಯನ್ನು ನಾನು ಅರ್ಪಣೆ ಮಾಡ್ತೀನಿ ಇನ್ನೊಂದು ಬಹು ಮುಖ್ಯವಾದಂತ ವ್ಯಕ್ತಿ ಯಾವತ್ತೂ ಜೀವನದಲ್ಲಿ ನಾನು ಮರೆಯಲಾಗದಂತ ಒಬ್ಬ ವ್ಯಕ್ತಿ ನನ್ನ ಹಿಂದೊಂದು ದಿನ ನಾನೊಂದು ವೇದಿಕೆ ಮೇಲೆ ಹೇಳಿದ್ದೆ ನನ್ನ ಮುಂದಿನ ಕೆಲಸ ಎಲ್ಲವನ್ನ ಅವರಿಗೆ ಅರ್ಪಣೆ ಮಾಡ್ತೀನಿ ಅಂತ ಮತ್ತೆ ಯಾರು ಅಲ್ಲ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು ಇವತ್ತು ಕೂಡ ಈ ಸಿನಿಮಾ ಮಾಡ್ತಾ ಅವರ ಪ್ರೇರಣೆಯು ಕೂಡ ನನಗಿತ್ತು ಹಾಗಾಗಿ ಈ ಪ್ರಶಸ್ತಿಯನ್ನು ಅವರು ಹೇಳಿದ ಹಾಗೆ ಅಭಿಮಾನಿ ದೇವರುಗಳಿಗೆ ಈ ಪ್ರಶಸ್ತಿಯನ್ನು ನಾನು ಅರ್ಪಣೆ ಮಾಡೋದಕ್ಕೆ ಇಷ್ಟಪಡ್ತೀನಿ ಮಹಾಸ್ವಾಮಿಗಳು ತುಂಬಾ ದೊಡ್ಡ ಜವಾಬ್ದಾರಿಯನ್ನು ಕೊಟ್ಬಿಟ್ರು ಅದರ ಜೊತೆಗೆ ಆ ಪ್ರಶಸ್ತಿಯನ್ನು ತೋರಿಸಿದ್ರು ಅವರ ಅಭಿರುಚಿ ಹೇಗಿದೆ ಎಂತಹ ಒಂದು ವ್ಯಕ್ತಿತ್ವ ಆ ಪ್ರಶಸ್ತಿಯಲ್ಲೇ ಕಾಣಿಸ್ತಾ ಇತ್ತು ತುಂಬಾ ಸುಂದರವಾದಂತಹ ಪ್ರಶಸ್ತಿ ನೋಡಿದ ಅಷ್ಟು ಖುಷಿ ಆಗುತ್ತೆ ತುಂಬಾ ಭಕ್ತಿಪೂರ್ವದಂತ ನಮನ ಮಹಾಸ್ವಾಮಿಗಳೇ ಈ ಮಠ ಇದರ ಬಗ್ಗೆ ನಾನು ಕೇಳಿದಾಗ ತುಂಬಾ ನನಗೆ ಖುಷಿ ಆಗಿದ್ದು ದಾನಗಳಲ್ಲಿ ತುಂಬಾ ಶ್ರೇಷ್ಠವಾದಂತಹ ದಾನ ಅನ್ನದಾನ ಅಂತಹ ಮಹಾ ದಾಸೋಹಕ್ಕೆ ಒಂದು ಸಾಕ್ಷಿ ಆಗಿರುವಂತಹ ಅದು ದೇಶದಲ್ಲಿ 350ಕ್ಕೂ ಹೆಚ್ಚು ಮಠಗಳು ಇಡೀ ಭಕ್ತಾದಿಗಳಿಗೆ ಸಮಾಜಕ್ಕೆ ಜಾತ್ಯತೀತವಾಗಿ ಒಂದು ಕೊಡುಗೆಯನ್ನು ಕೊಡೋದಿದೆಯಲ್ವಾ ಅದು ತುಂಬಾ ಶ್ರೇಷ್ಠವಾದಂತಹ ದೇಶದ ಅಂತಹ ಶ್ರೇಷ್ಠ ಕೆಲಸ ಮಾಡುವಂತಹ ಮಠಗಳಲ್ಲಿ ಅಗ್ರಗಣ್ಯ ಸ್ಥಾನದಲ್ಲಿರುವಂತಹ ಒಂದು ಮಠದ ಕಡೆಯಿಂದ ಇಂತಹ ಒಂದು ಪ್ರಶಸ್ತಿ ಅದರ ಜೊತೆಗೆ ಗುರುಗಳ ಒಂದು ಗುರುವಂದನ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತಹ ಒಂದು ಅದ್ಭುತ ಸಂದರ್ಭ ನನ್ನ ಅನಿಸಿಕೆ ಅವರ ಹುಟ್ಟೆ ಈ ಒಂದಷ್ಟು ಕ್ಷೇತ್ರದ ಒಂದು ಪುಣ್ಯ ಅಂತ ಅನ್ಕೊಳ್ತೀನಿ ನಾನು ಹಾಗಾಗಿ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಮಹಾಸ್ವಾಮಿಗಳ ಆಶೀರ್ವಾದ ಇರಲಿ ಇನ್ನು ಹೆಚ್ಚೆಚ್ಚು ಸಮಾಜಮುಖಿಯಾದಂತಹ ಸಿನಿಮಾದ ಮುಖಾಂತರವಾಗಿ ಸಮಾಜಮುಖಿಯಾದಂತಹ ಕೆಲಸಗಳನ್ನ ಮಾಡುವಂತಹ ಪ್ರಯತ್ನ ಮಾಡ್ತೀನಿ ಮುಂದಿನ ಎಲ್ಲ ಕೆಲಸಗಳು ನಿಮ್ಮ ಆಶೀರ್ವಾದ ಇರಲಿ ಅಂತ ನಾನು ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಇವತ್ತು ಕಾಂತಾರ ಇಷ್ಟು ದೊಡ್ಡ ಮಟ್ಟಕ್ಕೆ ಯಶಸ್ಸಾಗೋದಕ್ಕೆ ಮೊದಲು ಕನ್ನಡಿಗರು ಈ ಸಿನಿಮಾವನ್ನ ನಾನು ನಮ್ಮ ಕರ್ನಾಟಕದ ಕಲ್ಚರ್ನ ನಮ್ಮ ಒಂದು ಭಾವನೆಗಳನ್ನ ನಮ್ಮ ನಂಬಿಕೆಯನ್ನ ಹೇಳುವಂತಹ ಒಂದು ದೈವತ್ವವನ್ನ ತೋರಿಸುವಂತಹ ಒಂದು ಸಿನಿಮಾಗೆ ಮಾಡಿದಾಗ ನಮ್ಮ ಮಣ್ಣಿನ ಕತೆ ಕನ್ನಡದಲ್ಲೇ ಬಿಡುಗಡೆ ಆಗ್ಬೇಕು ಅಂತ ಅನ್ಕೊಂಡೆ ಆಗ ನೀವು ಅದನ್ನ ತುಂಬಾ ದೊಡ್ಡ ಮಟ್ಟದ ಯಶಸ್ಸನ್ನ ಕೊಟ್ರಿ
ಅದಾದ ಮೇಲೆ ದೇಶದಾದ್ಯಂತ ಪ್ರಪಂಚದಾದ್ಯಂತ ಅದು ಹೋಗೋ ಹಾಗೆ ಮಾಡಿದ್ ನೀವು. ನಿಮ್ಮೆಲ್ಲರಿಗೂ ಧನ್ಯವಾದ.